ಕೋಣೆ ಆತ ಬಾಬೆ ಯಾವತ್ತನ್ನಪ್ಪ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಪಾಪು ಬರ್ತ್ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ಈ ವ್ಲಾಗನ್ನು ಶೇರ್ ಮಾಡೋದು. ಇವತ್ತು ಬೆಳಗ್ಗೆನೇ ಇವಾಗ ಪಾಪು ಸ್ನಾನ ಎಲ್ಲ ಆಗಿ ನೋಡಿ ಇವಳು ಆಟ ಆಡ್ತಾ ಇದ್ದಾಳೆ. ಇವಾಗಿನ್ನ ಹೊರಡಬೇಕು, ದೇವಸ್ಥಾನಕ್ಕೆ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಕೇಕ್ ಕೂಡ ತೊಗೊಳ್ಳೋದಕ್ಕಿತ್ತು, ಆರ್ಡರ್ ಕೊಟ್ಟಿದ್ವಿ ಅಲ್ವಾ, ಅದನ್ನು ತೊಗೊಳ್ಳೋದಿತ್ತು. ಸೊ ಅದನ್ನೆಲ್ಲ ತೊಗೊಂಡು ವಾಪಸ್ ಬರಬೇಕು. ಆಮೇಲೆ ಬಂದಮೇಲಂತೂ ಸಾಕಷ್ಟು ಕೆಲಸಗಳು ಇದೆ. ಸೊ ಎಲ್ಲನೂ ರೆಡಿ ಮಾಡಬೇಕು ಆ್ಯಂಡ್ ಅಡುಗೆ ಎಲ್ಲ ಮಾಡಬೇಕು, ಅದೆಲ್ಲ ಸುಮಾರಷ್ಟು ಕೆಲಸಗಳು ಇತ್ತು. ಚಿಕ್ಕದಾಗಿ ಒಂದು ಗೆಟ್ ಟುಗೆದರ್ ಥರ, ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಏನು ಇರ್ತೀವಲ್ವ, ಆ ಥರ ಅಷ್ಟೇ ಕರೆದಿರೋದು. ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಜಾಸ್ತಿ ಏನು ತುಂಬ ಜನರನ್ನ ಕರೆದ್ಬಿಟ್ಟೇನೂ ಮಾಡಿಲ್ಲ, ಸ್ವಲ್ಪ ಜನ ಅಷ್ಟೇ. ಇವಾಗ ನೋಡಿ ಹೋಗ್ತಾ ಇದ್ದೀವಿ, ಪಾಪು ನೋಡಿ ಫುಲ್ ಖುಷಿಯಲ್ಲಿದ್ದಾಳೆ. ಆ್ಯಂಡ್ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಆದರೆ ಅವಳು ಖುಷಿಯಾಗಿರ್ತಾಳೆ ಸ್ವಲ್ಪ ಹೊತ್ತಾದರೂ. ಇಲ್ಲ ಅಂತ ನಿದ್ದೆ ಆಗಿಲ್ವೋ ಆಮೇಲಂತೂ ಕೇಳೋದೇ ಬೇಡ. ಸುಮ್ಮನೆ ಎಲ್ಲದಕ್ಕೂ ಅಳೋದು, ಹಠ ಮಾಡೋದು, ಮಕ್ಕಳು ಹಂಗೆ ಮಾಡ್ತಾರೆ, ತುಂಬ ಹಠ ಮಾಡ್ತವೆ. ನಿದ್ದೆ ಮಾಡದೇ ಇದ್ದರೆ ತುಂಬ ಅದು ಒಂಥರ, ಈ ಎಲ್ಲಾದರೂ ಹೊರಗಡೆ ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋದರೆ ಆ ಥರ ಮಾಡ್ತವೆ. ನಿದ್ದೆ ಕರೆಕ್ಟಾಗಿ ಮಾಡೋದಿಲ್ಲ, ಆಮೇಲೆ ಯಾರನ್ನು ಕಂಡ್ರೂ ಇಷ್ಟ ಆಗೋದಿಲ್ಲ, ಅಮ್ಮನ ಬಿಟ್ಟು ಅಪ್ಪನ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ ಅಂತ ಮಾಡ್ತಾರೆ. ಅದೇ ಥರ ನಿದ್ದೆ ಚೆನ್ನಾಗಾದರೆ ಮಕ್ಕಳು ಒಂದು ಸ್ವಲ್ಪ ಆರಾಮ್ಸೇ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಫಸ್ಟ್ ನಾವು ನಮ್ಮ ಗ್ರಾಮ ದೇವಸ್ಥಾನಕ್ಕೆ ಬಂದ್ವಿ, ಆಮೇಲೆ ಹೆಂಗೂ ಪುತ್ತೂರಿಗೆ ಹೋಗೋದು ಇತ್ತು, ಪುತ್ತೂರು ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ಫಸ್ಟ್ ಬಂದು ಪ್ರಸಾದ ಎಲ್ಲ ತೊಗೊಂಡು ಮತ್ತೆ ಪುತ್ತೂರಿಗೆ ಹೊರಟ್ವಿ ನಾವು. ಇಲ್ಲಿ ದೇವಸ್ಥಾನಕ್ಕೆ ನಾವು ಆ್ಯಕ್ಚುಲಿ ನಾವು ಬಾಣಂತನ ಮುಗಿಸಿ ಎರಡು ತಿಂಗಳು ಇರೋವಾಗ ಬಂದಿದ್ದೆ ಅವಳನ್ನ ಕರ್ಕೊಂಡು. ಇವಾಗ ಇಷ್ಟು ದೊಡ್ಡವಳಾಗಿಬಿಟ್ಟಿದ್ದಾಳೆ, ಒಂಥರ ಇಲ್ಲಿ ಕೂತ್ಕೊಂಡಾಗ ಹಾಗೆ ಅನ್ನಿಸ್ತು ನನಗೆ. ಹಾಗೆ ಅಲ್ಲಿಂದ ವಾಪಸ್ ಹೊರಟ್ವಿ. ಆ್ಯಂಡ್ ಇಲ್ಲಿ ಇವಾಗ ಪುತ್ತೂರಲ್ಲಿ ಮತ್ತು ದೇವಸ್ಥಾನಕ್ಕೆ ಬಂದು ಆಮೇಲೆ ಪಾಪ್ಯುಲರ್ ಇಲ್ಲಿ ನಾವು ಸೆಲೆಬ್ರೇಷನಲ್ಲಿ ಆರ್ಡರ್ ಕೊಟ್ಟಿದ್ವಿ ಕೇಕ್ಗೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಫಸ್ಟ್ ದೇವಸ್ಥಾನಕ್ಕೆ ಹೋಗಿಬಿಡೋಣ ಅಂತ. ಪಾಪು ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ಟಿದ್ಲು, ಆಮೇಲೆ ಕಾರ್ ನಿಲ್ಲಿಸಿದ ತಕ್ಷಣ ಅವಳಿಗೆ ಯಾವಾಗಲೂ ಎಚ್ಚರ ಆಗ್ಬಿಡತ್ತೆ, ಇವತ್ತು ಹಾಗೇನಾಯಿತು. ಹಾಗೆ ಇವಾಗ ದೇವಸ್ಥಾನ ಕೂಡ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆಲ್ಲ ಹೋಗ್ತಾಯಿತ್ತು ನೋಡಿ. ಪ್ರಸಾದ ಕೊಡ್ತಾ ಇದ್ದೀನಿ ಪಪ್ಪುಗೆ, ಪ್ರಸಾದ ತಿಂತಾ ಇದ್ದಾಳೆ ಅವಳು. ಆ್ಯಂಡ್ ಇವಾಗ ನನ್ನ ಹಸ್ಬೆಂಡ್ ಬಂದು ಕೇಕ್ ತೊಗೊಂಬರೋಕೆ ಹೋಗಿದ್ದಾರೆ. ಕೇಕ್ ಕಟ್ಟಿಂಗ್ ಎಲ್ಲ ನೈಟ್ ಮಾಡೋದು, ಬಟ್ ಆಲ್ಮೋಸ್ಟ್ ಒಂದು 7 ಗಂಟೆ 8 ಗಂಟೆ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಕೇಕ್ ತೊಗೊಂಡು ಬರಬೇಕು. ಇಲ್ಲೇ ಪಾಪ್ಯುಲರ್ ಸೆಲೆಬ್ರೇಷನ್ ಇದೆಯಲ್ಲ, ಅಲ್ಲಿ ಆರ್ಡರ್ ಕೊಟ್ಟಿದ್ವಿ. ಸೊ ಅಲ್ಲಿ ಮಾಡಿ ಕೊಡ್ತಾರೆ. ಆಲ್ರೆಡಿ ಆರ್ಡರ್ ಕೊಟ್ಟು 2 ಡೇಸ್ ಆಯಿತು. ಇವತ್ತು ಇವಾಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಅದಾಗ್ಬಿಟ್ಟು ಮನೆಗೆ ಹೋಗೋದು. ಸೊ ಸ್ವಲ್ಪ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಲೇಟ್ ಆಯಿತು. ನಾವು ಹೋಗ್ಬಿಟ್ಟು ತುಂಬ ಕೆಲಸಗಳಿದೆ, ಸೊ ಅದೆಲ್ಲ ಮುಗಿಸ್ಕೋಬೇಕು. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಕೇಕ್ ತೊಗೊಂಡು. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದು, ಅದು ಡಿಸೈನ್ ಎಲ್ಲ ಹಾಳಾಗದೇ ಇರೋ ಥರ ತುಂಬ ಕೇರ್ಫುಲ್ಲಾಗಿ ತೊಗೊಂಡು ಹೋಗ್ಬೇಕಿನ್ನ. ಅಂದರೆ ನಮ್ಮ ರೋಡಲ್ಲೆಲ್ಲ ಇಳಿಜಾರಿರೋವಲ್ಲೆಲ್ಲ ಹೋಗೋಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಂಡು ಹೋಗಬೇಕು. ಸೊ ಅದು ಒಂದು ಇಂಪಾರ್ಟೆಂಟ್ ಆಗಿ. ಸೊ ನಾವಿವಾಗ ಹಿಂದೆಗಡೆ ಶಿಫ್ಟ್ ಆಗಬೇಕು ಅಂತಂದರೆ, ಈ ಕಾರ್ ಮೂವ್ ಆಗ್ತಾ ಇರಬೇಕಾದ್ರೆ ಸ್ಲೈಡ್ ಆದರೆ ಕೇಕ್ ಎಲ್ಲ ಬಿದ್ದೋಗ್ಬಿಡತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಂಡು ಹೋಗಬೇಕು ಇವಾಗ. ಆ್ಯಂಡ್ ಫೈನಲಿ ಕೇಕೆಲ್ಲ ಮನೆಗೆ ತೊಗೊಂಡು ಹೋಗಾಯಿತು. ಇವಾಗ ಸ್ವಲ್ಪ ಕೇಕ್ ಕಟ್ಟಿಂಗ್ ಮಾಡ್ತೀವಲ್ವ, ಅಲ್ಲೊಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನನ್ನ ಹಸ್ಬೆಂಡ್ ಫುಲ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಇವಾಗ. ನನಗಂತೂ ಒಂದು ಸ್ವಲ್ಪ ಕೆಲಸನೂ ಇತ್ತು, ಕುಕ್ಕಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಇದ್ದೆ. ಆ್ಯಂಡ್ ನಮ್ಮ ಚಿಕ್ಕಮ್ಮನ ಮಗಳಂತೂ ಬಂದು ತುಂಬ ಹೆಲ್ಪ್ ಮಾಡಿದ್ಲು, ಬಿಕಾಸ್ ಪಾಪು ನೋಡ್ಕೊಳ್ಳೋದಕ್ಕೆ ಯಾರಾದರೂ ಇರಬೇಕು ನೋಡಿ. ಸೊ ಹಾಗಾಗಿ ಅವಳು ಇದ್ಲು ಕೂಡ. ಸೊ ಹಾಗಾಗಿ ಡೆಕೋರೇಷನ್ ಆಗಿರ್ಬೋದು, ಪಾಪು ನೋಡ್ಕೊಳ್ಳೋದೆಲ್ಲನೂ ಸ್ವಲ್ಪ ಹೆಲ್ಪ್ ಮಾಡಿರೋದ್ರಿಂದ ನಮಗೂ ಸ್ವಲ್ಪ ಈಸಿ ಆಯಿತು ಅಂತ ತುಂಬಾ ಖುಷಿಯಾಯಿತು ನನಗಂತೂ. ಬಿಕಾಸ್ ನಾವೇನು ರೆಸಿಪಿ ಎಲ್ಲ ಏನಾದರೂ ಮಾಡಬೇಕು ಅಂತಂದರೆ ಅವಳನ್ನ ಇಟ್ಕೊಂಡು ಮಾಡೋದಕ್ಕೂ ಆಗೋದಿಲ್ಲ, ಡೆಕೋರೇಷನ್ ಅಷ್ಟು ಒಬ್ಬರಿಂದನೇ ಮಾಡೋದಕ್ಕೂ ಕಷ್ಟ. ಸೊ ಹಾಗಾಗಿ ಫೈನಲಿ ಇಲ್ಲೆಲ್ಲ ಡೆಕೋರೇಷನ್ ಮಾಡಾಯಿತು ನೋಡಿ. ಈ ಥರ ಸಿಂಪಲ್ಲಾಗಿ ಮಾಡಿದ್ವಿ, ಇದನ್ನು ನಾನು ಯಾಕೆ ಶೇರ್ ಮಾಡ್ತೀನಿ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಸಿಂಪಲ್ಲಾಗಿ ಯಾವ ಥರ ಮನೆಯಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ಬೋದು ಅಂತ. ಇದೆಲ್ಲ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಇವಾಗಂತೂ ಈಸಿಯಾಗಿ, ಬಲೂನ್ಸು ಡೆಕೋರೇಷನ್ ಸೆಟ್ಟೇ ಸಿಗುತ್ತೆ ನೋಡಿ. ಸೊ ಆ ಥರ ನಾನು ಕೂಡ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇವತ್ತಿನ ಮೆನ್ಯು ಏನಿದೆ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಫಸ್ಟು ಪೀಸ್ ಪಲಾವು, ಆಮೇಲೆ ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಮತ್ತು ಬೇಬಿ ಕಾರ್ನ್ ಹಾಕಿಬಿಟ್ಟು ಒಂದು ಗ್ರೇವಿ ಮಾಡಿದ್ದೆ. ಅದ್ರ ಜೊತೆಗೆ ಇಲ್ಲಿ ಅತ್ತೆ ಹಲಸಿನಕಾಯಿ ಬೇಳೆ ಚಕ್ಕೆ ಅಂತ ಹೇಳ್ತೀವಿ ನಾವು, ಸೊ ಅದರದ್ದು ಪಲ್ಯ, ಆಮೇಲೆ ಹೆಸರುಬೇಳೆ ಪಾಯಸ. ಯಾವುದ್ರದ್ದು ನಾನು ರೆಸಿಪಿ ಶೂಟ್ ಮಾಡಿಲ್ಲ, ಬಟ್ ಏನೇನು ಮಾಡಿದ್ದೆ ಅಂತ ಜಸ್ಟ್ ಹಾಕೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅನ್ನ ಸಾರು
ಅದ್ರ ಜೊತೆಗೆ ನಮ್ಮ ಸ್ಪೆಷಲ್ ಭವ್ಯಕರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೌತೆಕಾಯಿ ಮತ್ತು ತೊಂಡೆಕಾಯಿ ಹಾಕ್ಬಿಟ್ಟು ಮೇಲಾರ ಅಂತ ಹೇಳ್ತೀವಿ ನಾವು, ಅದು ಕಾಯಿ ಹುಳಿ ಅಂತಲೂ ಹೇಳ್ಬೋದು ನೀವು. ಅದ್ರ ಜೊತೆಗೆ ಗುಲಾಬ್ ಜಾಮೂನ್ ಕೂಡ ಮಾಡಿದ್ದೆ ಇದಿಷ್ಟು. ಆಮೇಲೆ ಸೈಡ್ಸ್ಗೆ ಅಂತ ಅಂದ್ಬಿಟ್ಟು ಮಿಕ್ಸ್ಚರು ಆ ಥರದ್ದೆಲ್ಲ ಬೇರೆ ಒಂದಷ್ಟು ಐಟಮ್ಸ್ ಇತ್ತು. ಸೊ ಇದಿಷ್ಟು ಮೇನ್ ಆಗಿ ಮಾಡಿರೋವಂಥದ್ದು. ಹಾಗೆ ದೇವರಿಗೆ ಕೂಡ ಪಾಯಸ, ಹಾಲು, ಬಾಳೆಹಣ್ಣು ಅದೆಲ್ಲನೂ ನೈವೇದ್ಯಕ್ಕೆ ಇಟ್ಟಾಯಿತು. ನಾವು ಯೂಶ್ವಲಿ ಈ ಥರ ಮಾಡ್ತೀವಿ ಮನೆಯಲ್ಲಿ, ಯಾರ್ದಾದ್ರು ಬರ್ತ್ಡೇ ಇದ್ರೆ ಇಲ್ಲ ಏನಾದರೂ ಸ್ಪೆಷಲಾಗಿ ಸ್ವೀಟ್ ಏನಾದರೂ ಮಾಡಿದರೆ ದೇವರಿಗೆ ಇಟ್ಟು ಆಮೇಲೆ ನಾವು ತಿಂತೀವಿ. ಸೊ ಇದೊಂದು ಒಂಥರ ರೂಢಿ ಆಗಿಬಿಟ್ಟಿದೆ ನಮಗೆ. ಸೊ ಹಾಗೇ ಇವತ್ತು ಪಾಪು ಬರ್ತ್ಡೇ ಸ್ಪೆಷಲ್ ಅಲ್ವಾ, ಸೊ ಹಾಗಾಗಿ ದೇವರಿಗೂ ಕೂಡ ಪಾಯಸ ಎಲ್ಲ ನೈವೇದ್ಯ ಮಾಡಿ ಆಯಿತು. ಆ್ಯಂಡ್ ನಮ್ಮ ಮುದುಮರಿನ ಇವಾಗ ರೆಡಿ ಮಾಡಿದ್ದೀನಿ ನೋಡಿ, ಈ ಥರ ರೆಡಿ ಮಾಡಿದ್ದೆ ಆ್ಯಂಡ್ ಬರ್ತ್ಡೇಗೆ. ಸೊ ಇನ್ನು ಎಲ್ಲರೂ ಬರ್ತಾರೆ, ಸೊ ಹಾಗಾಗಿ ಒಂದ್ಸರಿ ಸಣ್ಣ ಕ್ಲಿಪ್ಪಿಂಗ್ಸ್ ಫೋಟೋಸ್ ಎಲ್ಲ ತೊಗೊಂಡು ಫೋಟೋಸ್ ಎಲ್ಲ ತೊಗೊಳ್ಳೋಷ್ಟರಲ್ಲಿ ಅಕ್ಕ ಮತ್ತು ಭಾವ ಸಾಮಾನ್ಯ ಎಲ್ಲರೂ ಬಂದಿದ್ದರು. ಸೊ ಅವ್ರ ಜೊತೆಗೆ ಮಾತಾಡ್ಕೊಂಡು ಇವಾಗಿದ್ದೀವಿ. ಆ್ಯಂಡ್ ಪಾಪು ಅಂತೂ ಸಾಮಾನ್ಯ ಜೊತೆಗೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ಲು. ಆ್ಯಂಡ್ ಅವನು ಅಷ್ಟೇ ತುಂಬಾ ಖುಷಿ ಪಡ್ತಾ ಇದ್ದ. ಆ್ಯಂಡ್ ಇಬ್ಬರು ಕೂಡ ನೋಡಿ ಇಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಇವಾಗಂತೂ. ಸೊ 7 ಗಂಟೆ ನಂತರ ಎಲ್ಲರೂ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಮ್ಮ ಚಿಕ್ಕ ಮಾವ, ಚಿಕ್ಕತ್ತೆ, ಆಮೇಲೆ ಚಿಕ್ಕ ಮಾವನ ಮಗಳು ಅವರೆಲ್ಲ ಬಂದರು. ಆ್ಯಂಡ್ ಅಪ್ಪ ಅಮ್ಮ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಎಕ್ಸಾಮ್ಸ್ ಎಲ್ಲ ನಡೀತಾ ಇತ್ತು ತಂಗಿಗೆ ತಮ್ಮನಿಗೆಲ್ಲ. ಸೊ ಹಾಗಾಗಿ ಆ್ಯಂಡ್ ತಂಗಿ ಮಾತ್ರ ಬಂದಿದ್ಲು. ನನ್ನ ತಮ್ಮನ ನಾನು ಮಿಸ್ ಮಾಡ್ಕೊತೀನಿ ವ್ಲಾಗಲ್ಲಿ ಆ್ಯಂಡ್ ಅವತ್ತಿನ ದಿನ, ಬಿಕಾಸ್ ಅವನಿಗೆ ಎಕ್ಸಾಮ್ ಇತ್ತು ಬರೋ ಆಗಿರಲಿಲ್ಲ. ಸೊ ಅವನನ್ನು ಮಾತ್ರ ಮಿಸ್ ಮಾಡ್ಕೊತೀನಿ. ಏನು ನೋಡ್ಬೋದು ಎಲ್ಲರೂ ಬಂದರು, ದೊಡ್ಡ ಮಾವ ಕೂಡ ಬಂದರು ಆಲ್ರೆಡಿ. ಸೊ ಇನ್ನು ಏನಿದ್ರೂ ಕೇಕ್ ಕಟ್ಟಿಂಗ್ ಮಾಡಬೇಕು ಇಲ್ಲ ಕಾಫಿ ಕುಡಿದು ಆಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ 8 ಗಂಟೆ ಹೆಂಗೆ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಆಮೇಲೆ 9 ಗಂಟೆಲಿ ಆದ್ಬಿಟ್ರೆ ಪಾಪು ಕೂಡ ನಿದ್ದೆ ಬರುತ್ತೆ. ಆ್ಯಂಡ್ ಆಗೋದಕ್ಕೋಸ್ಕರ ಸ್ವಲ್ಪ ಬೇಗನೆ ಆದರೂ ಪರವಾಗಿಲ್ಲ, 8 ಗಂಟೆ ಹಂಗಿದ್ರೆ ಕರೆಕ್ಟ್ ಆಗಿರುತ್ತೆ. ಆಮೇಲೆ ಊಟಕ್ಕೆ ಕೂಡ ತುಂಬ ಲೇಟ್ ಆಗೋದಿಲ್ಲ ಅಂತ ಅಂದ್ಕೊಂಡ್ವಿ. ಅವಳಂತೂ ಹೊಸ ಬಟ್ಟೆ ಹಾಕಿದ್ವಿ ಎಲ್ಲ, ಅವಳಿಗೆ ಆ ಕಡೆ ಕಡೆ ಹೋಗೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು, ಅಷ್ಟೊಂದು ಕಂಫರ್ಟೇಬಲ್ ಇರಲಿಲ್ಲ. ಈ ಥರ ಫ್ರಾಕ್ ಎಲ್ಲ ಹಾಕಿದ್ರೆ ಅದೇ ಥರ ಮಾಡ್ತಾಳು. ಹಾಗೆ ನೋಡ್ತಾ ಇರಿ, ಕ್ಲಿಪ್ಪಿಂಗ್ಸ್ ಒಂದಷ್ಟು ಶೇರ್ ಮಾಡ್ತೇನೆ ಆ್ಯಂಡ್ ಮತ್ತೆ ವಾಯ್ಸ್ ಓವರ್ ಕೊಡ್ತೀನಿ, ಓಕೆನಾ? ನೀವಂದು ಎಷ್ಟೊಂದು ಜನ ಅವಳಿಗೆ ತುಂಬ ಪ್ರೀತಿಯಿಂದ ವಿಶಸ್ಸನ್ನು ಕಳಿಸ್ತಾ ಇದ್ದೀರ ಅಂತೂ ನೋಡೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಬಿಕಾಸ್ ನೀವೊಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ನೀವು ಪ್ರತಿ ಒಂದ್ಸಲಿನೂ ನನಗೆ ಎಷ್ಟೊಂದು ವಿಶಸ್ಸನ್ನು ಕಳಿಸಿದ್ದೀರಾ ಆ್ಯಂಡ್ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಪ್ರೀತಿ ಕೊಟ್ಟಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಕೇಕ್ ಕಟ್ಟಿಂಗ್ ಟೈಮು, ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಕೇಕ್ ಈ ಥರ ನೋಡಿ, ಈ ಥರ ಇತ್ತು ಕೇಕು. ತುಂಬ ಜಾಸ್ತಿ ಏನು ಡೆಕೋರೇಟಿವ್ ಆಗಿ ಏನು ಜಾಸ್ತಿ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಸಿಂಪಲ್ ಆಗೇ ಇರಲಿ ಅಂತ. ಈ ಥರ ಒಂಥರ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಡ್ತಾರೆ. ಇದು ಇದು ಬಂದು ಪೈನಾಪಲ್ ಫ್ಲೇವರಲ್ಲಿ ಮಾಡಿಸಿದ್ವಿ. ಆ್ಯಂಡ್ ಮೇಲುಗಡೆಯಿಂದ ಡೆಕೋರೇಷನ್ ಈ ಥರ ಮಾಡಿಸಿದ್ವಿ. ಬಿಕಾಸ್ ಅವರು ಒಂಥರಷ್ಟು ಫೋಟೋಸ್ ಎಲ್ಲ ಕಳಿಸಿದ್ರು, ನಮ್ಗೆ ಇದು ಓಕೆ ಅಂತ ಅನ್ನಿಸ್ತು. ಬಿಕಾಸ್ ಕಲರ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು, ನಮಗೆ ಮ್ಯಾಚ್ ಆಗುತ್ತೆ ಅನ್ನೋ ಥರ. ಸೊ ಹಾಗಾಗಿ ಫೈನಲಿ ಈ ಥರ ಇತ್ತು ಕೇಕು. ಆ್ಯಂಡ್ ಇವಾಗ ಎಲ್ಲರೂ ನೋಡಿ, ಕೇಕ್ ಕಟ್ಟಿಂಗ್ ಟೈಮ್ ಅಂತಲೇ ನೋಡಿ ಈ ಥರ ಎಲ್ಲ ನಿಂತ್ಕೊಂಡು ಬಿಟ್ಟಿದ್ದಾರೆ ನೋಡೋದಕ್ಕೆ. ಪಾಪ ಅಂತೂ ಇಷ್ಟೊಂದು ಬಲೂನ್ಸ್ ಎಲ್ಲ ಹಾಕಿದ್ವಿ ಅಲ್ವಾ, ಅದನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಲು. ಈ ಕಡೆ ತಿರುಗ್ತಾನೆ ಇಲ್ಲ ಕೇಕ್ ಕಟ್ ಮಾಡೋದಕ್ಕೆ, ಅದನ್ನೇ ನೋಡಿ ಎಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ಲು.
ಕಟಿಂಗ್ ಎಲ್ಲ ಆಯ್ತು, ಇವಾಗ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೀವಿ ಎಲ್ಲರ ಜೊತೆಗು. ನೋಡ್ಬೋದು ಪಾಪು ಒಂದು ಬಲೂನ್ ಆಲ್ರೆಡಿ ಕಿತ್ಕೊಂಡು ಬಿಟ್ಲು ನೋಡಿ, ಆಟ ಆಡ್ತಾ ಇದ್ದಾಳೆ ಬಲೂನಲ್ಲಿ. ಆ್ಯಂಡ್ ಅವಳಿಗಂತೂ ಈ ಫೋಟೋಸ್ ಎಲ್ಲ ತೆಗೆಯುವಾಗ ಒಂದೇ ಒಂದು ಫೋಟೋ ಕರೆಕ್ಟಾಗಿ ನಿಲ್ಲೋದಿಲ್ಲ ಇವಾಗಂತೂ. ಆ್ಯಂಡ್ ಲಾಸ್ಟ್ ಹಿಂದೆ ನಾನು ಹಾಕಿರುವಂಥ ವೀಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ, ನಿಮ್ಮ ಭಾವನ ಪರಿಚಯ ಆಗಿಲ್ಲ ಯಾರು ಅಂತ ತೋರಿಸೇ ಇಲ್ಲ ಅಂತ. ಸೊ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಅಕ್ಕ ಭಾವ ಸಾಮಾನ್ಯ ಅಂತೂ ಫೋಟೋಗೆ ಬರೋದಿಲ್ಲ ಅಂತಂದ್ಬಿಟ್ಟು ಓಡಿ ಹೋಗಿದ್ದ. ಸೊ ಹಾಗಾಗಿ ಅವನನ್ನು ತೋರಿಸ್ತಾ ಇಲ್ಲ, ಬಟ್ ಅವನನ್ನು ನೀವು ಆಲ್ರೆಡಿ ನೋಡಿದ್ದೀರ ಸುಮಾರಷ್ಟು ವ್ಲಾಗಲ್ಲಿ. ಆ್ಯಂಡ್ ಇವಾಗ ಭಾವನ ಕೂಡ ನೋಡಿದ್ದೀರ, ಗೊತ್ತಾಗಿದೆ ಯಾರು ನಮ್ಮ ಭಾವ ಅಂತ. ಆ್ಯಂಡ್ ಇವಾಗ ಪಾಪು ಜೊತೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ಬಟ್ ಅವಳಿಗೆ ಒಂದು ಸ್ವಲ್ಪ ಈ ಥರ ಡ್ರೆಸ್ ಎಲ್ಲ ಹಾಕಿ, ಆ್ಯಂಡ್ ಇವಾಗಂತೂ ಸೆಕೆ ಅಲ್ವಾ, ಮೇಲುಗಡೆನೂ ಅಷ್ಟೇ ತುಂಬಾ ಸೆಕೆ, ನೈಟ್ ಆದ್ರೂ ತುಂಬ ಸೆಕೆ ಇರುತ್ತೆ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು, ಸರಿ ಬಿಡು ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಬೇಗ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಇವಾಗ ಪ್ರೆಸೆಂಟೇಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸಾಮಾನ್ಯ ನೋಡಿ ಪಾಪುಗೋಸ್ಕರ ಒಂದು ಕೀಲಿ ಕುದುರೆ ಅಂತ ಏನು ಹೇಳ್ತೀವಿ ಆ ಥರದ್ದೇನೋ ತಗೊಂಡ್ಬರ್ತಿದ್ದ. ಸೊ ಅದು ಅದರಲ್ಲಿ ಕೂಸು ಚಿಕ್ಕ ತಂಗಿನ ಅಂತ ಹೇಳ್ತಾ ಇದ್ದ. ಇವಳು ಮಾತ್ರ ಕೊದ್ರಲ್ಲಿ ಕೂತ್ಕೊಳ್ಳೋದು ಬಿಟ್ಟು ನೆಲದ ಮೇಲೆ ಕೂತ್ಕೊಂಡು ಆ ಕಡೆ ಈ ಕಡೆ ಇಳಿತಾ ಇದ್ಲು. ಆಮೇಲೆ ಹೆಂಗೋ ಮಾಡಿ ಕೂರಿಸಿದ ನಂತರ ಅವನು ಸಖತ್ ಖುಷಿ ಆಯಿತು. ಆ್ಯಂಡ್ ಸಾಮಾನ್ಯ ಇವತ್ತು ತಂಗಿ ಕೂತ್ಲಲ್ಲ ಅನ್ನೋದ್ರಲ್ಲೇ ತುಂಬ ಖುಷಿ ಪಟ್ಬಿಟ್ಟ. ನೋಡ್ಬೋದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಇಬ್ಬರು ಅಂತ. ಒಂಥರ ಅವಳಿಗೂ ಹೊಸ ಅಂತ ಅನ್ನಿಸ್ತಿದ್ದೀನೋ, ಬೇರೆ ಥರ ಇದೆಯಲ್ಲ ಅಂತ ಅವನಿಗೂ. ಆಮೇಲೆ ತಂಗಿ ಕೂತ್ಕೊಂಡು ಬಿಟ್ಕೊಂಡು ನಾನು ತೊಗೊಂಬಂದಿದ್ದೀನಿ ಅನ್ನೋ ಥರ ಅವನು ತುಂಬಾ ಖುಷಿಪಟ್ಟ ತಂಗಿ ಕೂತ್ಕೊಂಡು ಅಂತ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಬಾಳೆಯಲ್ಲೇ ಹಾಕಿದ್ದೀವಿ. ನಾವು ಊಟಕ್ಕೆ ಕುತ್ಕೊಂಡಿದ್ದಾರೆ ಎಲ್ಲರೂ. ಇನ್ನು ಊಟ ಇವಾಗ ಊಟ ಎಲ್ಲ ಆಗಿ ನೋಡಿ, ಪಾಪು ಮತ್ತು ಸಾಮಾನ್ಯ ಸೇರಿಕೊಂಡು ಫುಲ್ಲು ಇದು ಪ್ರೆಸೆಂಟೇಷನ್ ಏನು ಸಿಕ್ಕಿತ್ತು ಅದನ್ನೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ಮಕ್ಳಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅನ್ನೋದು ಏನು ಅದರೊಳಗಡೆ ಏನಿರುತ್ತೆ ಅಂತ. ಸೊ ಹಾಗೇನೆ ಅದೇನು ಟ್ರಯಲ್ ಎಲ್ಲ ಮಾಡ್ತಾ ಇದ್ದಾರೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು. ಸೊ ನಾವಿವಾಗ ಊಟ ಕೂತ್ಕೊಂಡಿದ್ದೀವಿ ಅದೆಲ್ಲ ಆಗಿ. ನಮ್ಮ ಪುಟ್ಟ ಸಾಮಾನ್ಯ ನಮಗೆಲ್ಲ ಸರ್ವ್ ಮಾಡ್ತಾ ಇದ್ದ ಅಂತಲೇ ಹೇಳ್ಬೋದು. ಅದು ಬೇಕಾ ಇದು ಬೇಕಂತ ಕೇಳಿಕೊಂಡು ಎಲ್ಲ ಬಡಿಸ್ತಾ ಇದ್ದ ಅವನು. ಆ್ಯಂಡ್ ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದರು. ಹಾಗೆ ಊಟ ಎಲ್ಲ ಆಗಿ ಸ್ವಲ್ಪ ಐಸ್ ಕ್ರೀಮ್ ಕೂಡ ತಿಂದ್ವಿ. ಆ್ಯಂಡ್ ಇದಾಗಿತ್ತು ನೋಡಿ ನಮ್ಮ ಪಾಪು ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್. ಸೊ ಒಂದಷ್ಟು ಫೋಟೋಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.